ನನಗೆ ಬೇಡ ಜೈಕಾರ. ಸೊ ಕೆಲವೊಂದ್ಸಲಿ ಒಂದೊಂದು ಗಾಡ್ ಹ್ಯಾಸ್ ಹಿಸ್ ಓನ್ ಪ್ಲಾನ್ಸ್ ಅಂತ ಇರುತ್ತೆ. ದೇವರು ಅವನದೇ ಆದ ಒಂದು ಪ್ಲಾನ್ನ ಇಟ್ಕೊಂಡಿರ್ತಾನೆ. ಯಾವಾಗ ಯಾವಾಗ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾನೆ. ಆ ಥರದಲ್ಲಿ ನನ್ನ ಪ್ಲ್ಯಾನ್ ಅಲ್ಲ, ಆ ದೇವ್ರ ಪ್ಲ್ಯಾನಿಂದಾಗಿ ನಮ್ಮ ಶ್ರೀನಿವಾಸ್ ರಾಜು ಹಾಗೂ ಪ್ರಶಾಂತ್ ಅವರು ನನ್ನನ್ನು ಈ ಸಿನಿಮಾಗೆ ಹಾಕ್ಕೊಂಡು ಇಷ್ಟು ದೊಡ್ಡ ಮಟ್ಟದ ಒಂದು ಸಿನಿಮಾ ಮಾಡಿದ್ದಾರೆ. ಜೋರ್ ಚಪ್ಪಾಳೆ ಅವರಿಬ್ಬರಿಗೂ ಬಂದು. ಹಾಗೆ ಇಷ್ಟು ದೊಡ್ಡ ತಾರಾ ಬಳಗ, ನನಗೆ ಯಾವಾಗಲೂ ಶೂಟಿಂಗ್ ಮಾಡಬೇಕಾದ್ರೆ ಖುಷಿಯಾಗಿರಬೇಕು ಅಂತ. ಬೆಳಗ್ಗೆ ಶೂಟಿಂಗ್ ಹೋಗಿ ಒಂದು ತಟ್ಟೆ ಇಡ್ಲಿ, ಚಟ್ನಿ, ಒಂದು ಮಸಾಲೆ ವಡೆ ಹಾಕ್ಕೊಂಡು ರಂಗಾಯಣ ರಘುವ್ರ ಜೊತೆ ಸಾಧು ಜೊತೆ ಎಲ್ಲ ತರಲೆ ಮಾಡಿಕೊಂಡು ಗಿರಿನ ಕಾಲು ಎಳ್ಕೊಂಡು ಆ ಎನರ್ಜಿಲಿ ಹೋಗಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕಾದ್ರೆ ಸಿಗುವಂತಹ ಖುಷಿ ಸುಖ ನನಗೆಲ್ಲೂ ಸಿಗಲ್ಲ. ಕಾರಣ ಇಷ್ಟೇ, ನನಗೆ ಅತಿ ಹೆಚ್ಚು ಖುಷಿ ಮನಸ್ತೃಪ್ತಿ ಎಲ್ಲಾಗುತ್ತೆ ಅಂತ ಯಾರಾದರೂ ಕೇಳಿದ್ರೆ ಅದು ಸಿನಿಮಾ ಕ್ಯಾಮ್ರಾ ಮುಂದೆ ನನಗೆ ಅತಿ ಹೆಚ್ಚು ಖುಷಿ ಸಿಗುತ್ತೆ. ನನ್ನ ಮನೆ ಹಾಗೂ ಸಿನಿಮಾ ಕ್ಯಾಮ್ರಾ ಮುಂದೆ ಸಿಗೋ ಸುಖ ನನಗೆ, ನೀವು ನನ್ನ ಮುಂದೆ ಎಷ್ಟೇ ಕೋಟಿ ಕೋಟಿ ತಂದು ಹಾಕಿದ್ರು ನನಗೆ ಖುಷಿ ಸಿಗಲ್ಲ ಅದು ಕ್ಯಾಮ್ರಾ ಮುಂದೆ. ಯಾಕೆ ಅಂದರೆ ನಾನೇನಾದರೂ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಕ್ಯಾಮ್ರಾಲ್ಲಿ ನನ್ನ ಅಷ್ಟು ಅಭಿಮಾನಿಗಳನ್ನ ನೋಡ್ತಾ ಇರ್ತೀನಿ, ಅಷ್ಟು ಅಭಿಮಾನಿಗಳನ್ನ ನನ್ನ ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀನಿ. ನೀವು ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡಿಗರು ನನ್ನ ಪ್ರೀತಿಸೋರು ಥಿಯೇಟ್ರಿಗೆ ಬಂದು ಏನು ಸಿನಿಮಾ ನೋಡ್ಬಿಟ್ಟು ನಿಮ್ಮ ಗಣೇಶ್ ಚೆನ್ನಾಗಿ ಮಾಡಿದ್ದಾನೆ, ಫೈಟ್ ಚೆನ್ನಾಗಿ ಮಾಡಿದ್ದಾನೆ, ಎಮೋಷನ್ ಚೆನ್ನಾಗಿ ಮಾಡಿದ್ದಾನೆ, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದಾನೆ ಅಂತಿರಲ್ಲ, ಅದು ಕಾರಣನೇ ನಾನು ನಿಮ್ಮ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿ, ಅತಿಯಾದ ಗೌರವ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೃಷ್ಣಂ ಪ್ರಾಯ ಸಖಿ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್, ನಾನು ತುಂಬ ಮಾತಾಡಬೇಕು ಅಂದ್ಕೊಂಡಿದ್ದೆ, ಲ್ಯಾಕ್ ಮಾಡಿಬಿಟ್ರಿ ಇವರು, ಕೂತು 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 ಇನ್ನು ಸ್ವಲ್ಪ ಹೊತ್ತಾದರೆ ಮೊಳಕೆ ಹೊಡಿಯೋದು. ಆ್ಯಂಡ್ ಆ ಕೃಷ್ಣನ್ ಸಾಂಗ್ ಭಾಳ ಚೆನ್ನಾಗಿ ಹಾಡಿದ್ದೀರಿ ನೀವು, ನಾನು ನನಗೆ ಭಾಳ ಫೇವ್ರೆಟ್ ಅದು ಚಿತ್ರಮೂರ್ ಎಲ್ಲ ಫೇವ್ರೇಟು, ನಿಮ್ಮ ಸಾಂಗ್ ಭಾಳ ನನಗೆ ಫೇವ್ರೇಟ್. ಅದು 14ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ನಾನು ಕೂಡ ಕೃಷ್ಣನ್ ಭಕ್ತ. ನಾನು ಅವರ ಫಿಲಾಸಫಿ, ನಾನು ಭಗವಂತನಿಗೆ ಫಾಲೋಯರ್, ನಾನು ಕೃಷ್ಣನ್ ಫಾಲೋಯರ್. ಆ ಸಾಂಗ್ ನೀವು ಹಾಡಿದ್ರಿ ತುಂಬ ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು. ಆದರೆ ನೀವು ಹಾಡಿದ್ರಲ್ಲ ಆ ಸಾಂಗು, ಅದು ಬರ್ತಿರೋದು ನಮ್ಮ ಡಾಕ್ಟ್ರು, ನೀವು ಹೆಸರು ಹೇಳಿಲ್ಲ ಕೇಸ್ ಆಗ್ತಾರೆ ಈಗ ಅವರು. ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ನೋಟಿಸ್ ಬಂದರೂ ಬರ್ಬೋದು. ಡಾಕ್ಟ್ರೇ ಬನ್ನಿ ಇಲ್ಲಿ, ನೀವು ಒಂದು ನಿಮಿಷ ಬನ್ನಿರಿ ಇಲ್ಲಿ. ನಾನು ಡಾಕ್ಟ್ರು ಭಾಳ ಹಳೆಯ ಸ್ನೇಹಿತರು, ತುಂಬ ಹಳೆಯ ಸ್ನೇಹಿತರು. ನನಗೆ ಸುಮಾರು ಹಾಡುಗಳು ಬರ್ತಾವ್ರೆ, ಈ ಮಟ್ಟಕ್ಕೆ ಹೋಗಿರಲಿಲ್ಲ. ಆ್ಯಂಡ್ ಈ ಸಾಂಗ್ನ ಈ ಮಟ್ಟಕ್ಕೆ ಬರೆದಿದ್ರಿ ನೀವು, ಥ್ಯಾಂಕ್ ಯು ಡಾಕ್ಟ್ರೇ, ಥ್ಯಾಂಕ್ ಯು ವೆರಿ ಮಚ್. ನನ್ನ ಫೇವ್ರೇಟ್ ಲೈನ್ ನಾನು ಹೇಳೋದಕ್ಕಿಂತ ನೀವು ಹೇಳಿ ಯಾವುದು ಅಂತ. ಎಲ್ರಿಗೂ ಫೇವ್ರೇಟ್ ಆ ಲೈನ್ ಜೊತೆಲಿ ಹೇಳ್ಬಿಡೋಣ. ಪಾದ ಪದ್ಯಾನ ನೆಕ್ಸ್ಟ್ ಲೈನ್ ನೀವು ಹಾಡಿ, ಪಾದ ಪದ್ಯಾನ ಹಾಡಪ್ಪ ಹಾಡಪ್ಪ ಜೇನ ದನಿಯೊಳ. ಓ ಡಾಕ್ಟರ್ ಮರ್ತ್ಬಿಟ್ಟಾರೆ. ಏ ಅಲ್ಲ ಅಲ್ಲ ಅಲ್ಲ, ಯಾವ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ ಅವರು. ಜೇನ ದನಿಯೊಳೆ ಮೀನ ಕಣ್ಣೋಳೆ ಸೊಗೆ ಮೈ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಛಲ್ಲೆಂದಿದೆ. ನನ್ನ ಇಡೀ ತಂಡಕ್ಕೆ ನಿಜ ಹೇಳ್ತೀನಿ, ಜೀವ ಛಲ್ಲೆಂದಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫುಲ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಆಗಸ್ಟ್ 15 ಸ್ವತಂತ್ರ ದಿನದಂದು ನಿಮ್ಮ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ನೋಡಿ, ಹರಸಿ ಹಾರೈಸಿ. ಹಾಗೆ ಶಶಿಯಣ್ಣ ಅವ್ರ ಅವ್ರ ಸಿನಿಮಾ ಸುಮಾರು ಜನ ಹೇಳಿದ್ರು ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ್ವಿ ಅಂತ. ನಾವು ಅಷ್ಟೇ ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದವರು. ಶಶಿ ಸರ್ ಅವರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಭಾಳ ಖುಷಿ ತಂದುಕೊಡ್ತು. ಅಣ್ಣನ ಬಗ್ಗೆ ಏನು ಹೇಳಬೇಕಾಗಿಲ್ಲ, ನನಗೆ ಅವರು ತಂದೆ ಥರ. ನಮ್ಮ ರಘುವಣ್ಣ ಮೈ ಫ್ರೆಂಡ್, ನನ್ನ ತಂದೆ ಸಮಾನರು. ಆ್ಯಂಡ್ ಗಿರಿ ಮೈ ಕ್ಲೋಸೆಸ್ಟ್ ಫ್ರೆಂಡ್,
ಎಲ್ಲರೂ ಅದ್ಭುತ ಕಲಾವಿದರಿದ್ದಾರೆ. ನಮ್ಮ ಮಾಳವಿಕಾ ನಯ್ಯರ್ ಅವರು ಭಾಳ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಮಾಳವಿಕಾ ಅವರೇ. ಆ್ಯಂಡ್ ವೆಲ್ಕಮ್ ನಿಮಗೆ ನಮ್ಮ ಇಂಡಸ್ಟ್ರಿಗೆ, ಹಾಗೆ ಕಂಗ್ರ್ಯಾಚುಲೇಷನ್, ಆಲ್ ದ ಬೆಸ್ಟ್. ಆ್ಯಂಡ್ ಶರಣ್ಯ ಅವರು ಕೂಡ ನೋಡಿದ್ರಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ನಿಮಗೂ ಕಂಗ್ರೆಟ್ಸ್, ಆಲ್ ದ ಬೆಸ್ಟ್. ಪ್ರತಿಯೊಬ್ಬ ಸಿಂಗರ್ಗೂ ಹಾಗೂ ಜಸ್ಟ್ ಕರಣ್ಗೂ, ಕರಣ್ ಒಳ್ಳೆ ದೊಡ್ಡ ಹಾಡನ್ನು ಹಾಡಿದ್ರಿ, ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ. ಆ್ಯಂಡ್ ನನ್ನ ಸಾಂಗ್ ಮೂಲಕ ನೀವು ಅನಿಸುತ್ತಿದೆ ಮೂಲಕ ಹಾಡಿದ್ರಿ, ಈಗ ತಿರ್ಗಾ ದ್ವಾಪರದ ಮೂಲಕ ಸೂಪರ್ ಹಿಟ್ ಆಗಿದ್ರಿ. ನಿಮ್ಮ ಎಲ್ಲ ಸಾಂಗು ನನಗೆ ಆಗಲಿ ಬೇರೆ ಯಾರಿಗೆ ಹಾಡಲಿ, ನಿಮ್ಮ ಎಲ್ಲ ಸಾಂಗು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಪ್ರತಿಯೊಬ್ಬ ನಮ್ಮ ಡೈಲಾಗ್ ರೈಟರ್ ನಮ್ಮ ಜಗ್ಗಪ್ಪ, ಎಲ್ಲರೂ ನಮ್ಮ 8 ಜನ ಹೀರೋಯಿನ್ಸ್ ಏನಿದೆ ಏನಿದ್ದಾರೆ, ಎಲ್ರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಎಲ್ಲ ಅಭಿಮಾನಿಗಳಿಗೂ, ಸ್ನೇಹಿತರಿಗೂ, ಕನ್ನಡಿಗರಿಗೂ. ಈ ನಿಮ್ಮ ಗಣೇಶ್ ಮಾಡೋ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಹಾಗೆ ಒಂದು ಸಾಂಗು ಒಂದು ಮಟ್ಟಕ್ಕೆ ಹೋದಾಗ ಅದನ್ನು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋದಂತಹ ಪ್ರತಿಯೊಬ್ಬ ಮಾಧ್ಯಮದವ್ರಿಗೂ, ಮಾಧ್ಯಮ ಮಿತ್ರರಿಗೂ ನಿಮ್ಮ ಗಣೇಶ್ನ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ದಾಸೇಗೌಡ, ನಮ್ಮ ಜಕ್ಕಿ, ನಮ್ಮ ಕುಮಾರ್, ನಮ್ಮ ಸನತ್, ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ. ಅವ್ರು ಯಾವಾಗಲೂ ಕೇಳೋರು, ಸಾರ್ ನಿಮ್ಮ ಪಿಕ್ಚರ್ ಜಾತ್ರೆ ಮಾಡಬೇಕು, ಜಾತ್ರೆ ಮಾಡಬೇಕು ಅಂತ. ನಮ್ಮ ರೇಣು ಮಾಡ್ರಪ್ಪ, ಈ ಸಲ ಪಿಕ್ಚರ್ ನಿಮ್ಮದು, ಜಾತ್ರೆ ಮಾಡಿ ತೇರೇಳಿರಿ, ಜನಗಳಿಗೆ ಖುಷಿ ಕೊಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಥ್ಯಾಂಕ್ ಯು. ಎಲ್ಲರೂ ಡ್ಯಾನ್ಸ್ ಆಡಿದ್ದೀವಿ, ಈಗ ನಮ್ಮ ಆ್ಯಂಕರ್ ಅವರು ಡ್ಯಾನ್ಸ್ ಆಡ್ತಾರೆ, ಯಾರು ಹೋಗಬೇಡಿ, ಡ್ಯಾನ್ಸ್ ಆಡಿದ್ದೀವಿ.